ಅರಣ್ಯವಾದ ಶ್ರೀರಾಮಚಂದ್ರ ನನ್ನಯ್ಯನ ಪ್ರೇಮದಿಂದ ಅಣ್ಣ ಅತ್ತಿಗೆಯರಿಗೆ ವನವಾಸ ಕಾಲದಲ್ಲಿ ಯಾವುದೇ ತೊಂದರೆಗಳು ಉಂಟಾಗಬಾರದಂತಹ ಉದ್ದೇಶದಿಂದ ತಮ್ಮನಾದ ಲಕ್ಷ್ಮಣನು ಕೂಡ ವನವಾಸಕ್ಕೆ ಬರುತ್ತಾನೆ. ಅಲ್ಲಿ ತನ್ನದಾದಂತಹ ಊಟ ನಿದ್ದೆ ಸುಖ ಸಂತೋಷಗಳನ್ನೆಲ್ಲ ತ್ಯಜಿಸಿ ಅಣ್ಣ ಅತ್ತಿಗೆಯರ ರಕ್ಷಣೆ ಮತ್ತು ಜವಾಬ್ದಾರಿಯನ್ನು ಹೊತ್ತು ಜೀವಿಸಿಕೊಡುತ್ತಾನೆ. ಅವನಿಗೆ ತನ್ನೆಲ್ಲ ಸುಖ ಸಂತೋಷಗಳಿಗಿಂತಲೂ ಮಾತಾ ಪಿತೃ ಸಮಾನರಾದ ರಾಮಜಾನಕಿಯರ ಸೇವೆಯೇ ಪ್ರಧಾನವಾಗಿದೆ. ಹಿಂದಿರುವಾಗಲೇ ಲಂಕಾಧೀಶನಾದಂತಹ ರಾವಣನು ಜಾನಕಿಯನ್ನು ಪಡೆಯುವ ಆಸೆಯಿಂದ ಮಾಯಾ ನಾಟಕವನ್ನು ನೋಡಿ ರಾಮ ಲಕ್ಷ್ಮಣರನ್ನು ದೂರ ಕಟ್ಟಿ ಆಶ್ರಮದಲ್ಲಿ ಒಬ್ಬಂಟಿಯಾಗಿದ್ದಂತಹ ಸೀತಾಮಾತೆಗೆ ಮಂಕು ಪೂಜೆ ನೆರಜಿ ಅವಳನ್ನಲ್ಲಿಂದ ಅಪಹರಿಸಿಯೇ ಯಾವಾಗ ತನ್ನ ಸತಿಯಾದ ಸೀತಾದೇವಿಯ ಸುಳಿವು ಸಿಗಲಾಯಿತೋ ರಘುರಾಮಚಂದ್ರನು ಹತಾಶನಾದ ಅರಣ್ಯದಲ್ಲಿ ಹುಜ್ಜನೋಪಾದಲ್ಲಿ ಅದೇ ತೊಡಗಿದಂತೆ ಎದ್ದ ಬೋಧೆಯೋ ಸೀತಾ.
ಬಹಳ ಉತ್ತಮವಾದ ಕಾರ್ಯಕ್ರಮ ಸರಸ್ವತಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಂಪನ್ನಗೊಂಡಿದೆ.